Well done, Mr. Vasant. Nordra boss, ಹಿಡಿದ ಕೆಲಸನ ವಸಂತ ಹೇಗೆ ಮುಗಿಸ್ತಾನೆ ಅಂತ ಓಡ್ ಹೋದ ನನ್ನ ಮಗಳನ್ನ ಮನೆ ಕರ್ಕೊಂಡ್ಬಂದೆ ರಾಜ ರವಿ ಹತ್ರ ಇದ್ದ ಈ ಪುಟ್ಟಪ್ಪನ್ನ ಹಿಡ್ಕೊಂಡ್ಬಂದು ನಿಮ್ಗೆ ಒಪ್ಸಿದ್ದೀನಿ ಐ ಅಪ್ರಿಷಿಯೇಟ್ ಯುವರ್ ಹಾನೆಸ್ಟಿ ಹಲೋ ಮಿಸ್ಟರ್ ಪುಟ್ಟಪ್ಪ ಹೌ ಆರ್ ಯು ಯಾಕೊಂತಿದ್ಯಾ ಓ ನಾವ್ ಯಾಕಿಲ್ಲಿ ನಿನ್ನನ್ನು ಕರೆಸಿದ್ದೀವಿ ಅಂತ ಯೋಚನೆ ಮಾಡ್ತಿದ್ಯೇನು ಅಲ್ಲ ಪುಟ್ಟಪ್ಪ ನಾವೆಲ್ಲ ಎಷ್ಟು ಅನ್ಯೋನ್ ಇವಾಗ ಜೊತೆಲಿದ್ವಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀನು ಒಬ್ಬನೇ ಒಂಟಿಯಾಗಿ ಹೋಗಿ ಜೈಲಿನಲ್ಲಿ ಕೂತ್ಕೊಂಡ್ಬಿಡೋದಾ ಹೆದರ್ಕೋಬೇಡ ನಾವು ನಿನಗೇನು ಮಾಡೋದಿಲ್ಲ ದಯವಿಟ್ಟು ಆ ಐಶ್ವರ್ಯ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ಬಿಡಪ್ಪ ಆ ಬಂಗಾರದ ವಿಗ್ರಹ ಅಂದ್ರೆ ನಮಗೆ ಪಂಚಪ್ರಾಣ ಅದಕ್ಕೋಸ್ಕರ ಎಷ್ಟು ಜನರ ಕೊಲೆ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ನೋಡು ಪ್ಲೀಸ್ ಸುಮ್ಮನೆ ನಮ್ಮನ್ನ ಸತಾಯಿಸ್ಬೇಡ ಅದು ಇಲ್ಲಿಟ್ಟಿದೆ ಅಂತ ಹೇಳ್ಬಿಡಪ್ಪ ನಾನು ಹೇಳಿದ್ರೆ ನೀವು ನಂಬ್ತೀರಾ ನಿನ್ನ ಮಾತನ್ನ ನಾವು ನಂಬ್ತೀವಿ ಅದನ್ನ ನನ್ನಿಂದ ಕಿತ್ತುಕೊಂಡು ನಿಮಗೆ ಮೋಸ ಮಾಡಿದೋನು ನಿಮ್ಮ ಸೋದರ ಪ್ರೇಮ್ ಸಾಗರ್ ಅಣ್ಣ ತಮ್ಮಂದ್ರ ಮಧ್ಯೆ ವಿಷ ಬೆರೆಸ್ತೀಯ ಇವತ್ತು ನಿನ್ನ ಜೀವ ಇವನ್ನ ಸಾಯಿಸಿದ್ರೆ ನಮಗೇನು ಲಾಭ ಇಲ್ಲ ನಮ್ಮ ನಮಗೆ ತಂದು ಹಾಕಿ ನಾವು ನಾವೇ ಕಿತ್ತಾಡೋ ಹಾಗೆ ಮಾಡಿ ತಮಾಷೆ ನೋಡಬೇಕು ಅಂತಿದ್ಯಾ ಪುಟ್ಟಪ್ಪ ಏಯ್ ನಮ್ಮ ಚಿಕ್ಕಣ್ಣ ಏನಾದರೂ ನೀನ್ ಹೇಳಿದ ಸುಳ್ಳು ಅಂತ ಹೇಳಿದ್ರೆ ನಿನ್ನ ದೇಹ ಹದ್ದು ಕಾಗೆಗಳಿಗೆ ಆಹಾರ ಆಗಬೇಕಾಗತ್ತೆ ಕಳ್ಳನ್ನ ಕದ್ದಿದ್ಯಾ ಅಂದ್ರೆ ಒಪ್ಪತನ ನಾನ್ ನಿಜ ಹೇಳಿದ್ರು ಕೊಲ್ತೀರಾ ಸುಳ್ಳು ಹೇಳಿದ್ರು ಕೊಲ್ತೀರಾ ಆವತ್ತು ನಿಮ್ಮ ಪ್ರೇಮ್ ಸಾಗರ್ ನನ್ನ ಹೆಂಡತಿನ ನನ್ನ ಮಗನ್ನ ಕೊಲ್ತೀನಿ ಅಂತ ಹೆದರಿಸಿ ನನ್ನ ಬಾಯಿ ಮುಚ್ಚಿಸಿ ಜೈಲಿಗೆ ಕಳಿಸ್ದ ಆದ್ರೆ ಇವತ್ತು ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ನಿಮ್ಮಂತ ರಾಕ್ಷಸರು ಹುಟ್ಟಡಿಸೋ ಗಂಡಾಗಿದ್ದಾನೆ ಅಂದಮೇಲೆ ನಾನ್ ಯಾಕೋ ನಿಮಗೆ ಹೆದರ್ಲಿ ನಿಮ್ ಪ್ರೇಮ್ ಸಾಗರೇ ನನ್ನ ಕೈಯಿಂದ ಹಣ ಒಡವೆಗಳನ್ನೆಲ್ಲ ಕಸ್ಕೊಂಡು ನಿಮಗೆ ದ್ರೋಹ ಮಾಡಿದ್ದಾನೆ ಮೋಸ ಮಾಡಿದ್ದಾನೆ ಒಂದ್ ವೇಳೆ ಪುಟ್ಟಪ್ಪ ಜೈಲಿನಿಂದ ಆಚೆಗೆ ಬಂದ್ರೆ ಇಂತ ಪರಿಸ್ಥಿತಿ ಬರುತ್ತಲ್ಲ ಅಂತ ಹೇಳಿದೆ ಆದ್ರೆ ನೀವು ಕೇಳಲಿಲ್ವಲ್ಲ ಪ್ರೇಮ್ ಒಳಹುಟ್ಟಿದವರಿಗೆ ದ್ರೋಹ ಮಾಡ್ತೀಯ ಏನ್ ಮಾಡ್ಲಣ್ಣ ಹಣ ಐಶ್ವರ್ಯದ ಮುಂದೆ ಅಣ್ಣ ತಮ್ಮ ಅನ್ನೋ ಪಾಶ ಇರಬಾರ್ದಣ್ಣ ಏನಣ್ಣ ಇದು ದೇಹಗಳು ಬೇರೆ ಬೇರೆ ಆದ್ರೂ ನಮ್ಮ ಮೂರು ಜನದ ಆತ್ಮಗಳು ಒಂದೇ ಅಂತ ಹೇಳ್ತಿದ್ದ ನೀನೇ ಇಂಥ ಕೆಲಸ ಮಾಡೋದ ನೋಡು ಆ ಐಶ್ವರ್ಯ ಎಲ್ಲ ನೀನೇ ಇಟ್ಕೊಡು ನಮಗೊಂಚೂರು ಕೊಡಬೇಡ ಆದ್ರೆ ನಮ್ಮ ನಮ್ಮಲ್ಲಿ ಬಿರಸ ಬರೋದು ಬೇಡಣ್ಣ ನಿನ್ನ ಕೈ ಮುಗಿದು ಕೇಳ್ಕೋತೀನಿ ಪ್ಲೀಸ್ ಏನು ಬುದ್ಧಿವಂತ ಬ್ರದರ್ ಎಲ್ಲಿ ಹೋಯ್ತು ನಿನ್ನ ಜಾಣತನ ಈ ಗುಳ್ಳೆ ನರಿ ಬುದ್ಧಿನ ನಮ್ಮ ಹತ್ರನೇ ತೋರಿಸ್ತೀಯಾ ನಮ್ಮಿಬ್ಬರಿಗೂ ಮೋಸ ಮಾಡಿ ಐಶ್ವರ್ಯನ ಹೊಡ್ಕೋಬೇಕು ಅಂತ ಮಾಡಿದ್ಯಲ್ಲ ಅಯ್ಯೋ ಮುಟ್ಟಾಳ ಆ ಐಶ್ವರ್ಯನ ಕಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರಾಣನೂ ಕಳ್ಕೋತೀಯಲ್ಲೋ ವೆಲ್ಕಮ್ ಜಾನಿ ಮೀಟ್ ಮೈ ಬ್ರದರ್ ವಿದ್ಯಾಸಾಗರ್ ಕರುಣಾಸಾಗರ್ ಬ್ರದರ್ ಇವನಿಗೆ ದುಡ್ಡು ಕೊಟ್ರೆ ಸಾಕು ಯಾರನ್ನ ಬೇಕಾದ್ರೂ ಫಿನಿಶ್ ಮಾಡ್ತಾನೆ ಇವನ ಕಸಬೆ ಅದು ಈ ಮುಟ್ಟಾಳನಿಗೆ ಅವತ್ತೇ ಹೇಳಿದೆ ಪುಟ್ಟಪ್ಪನ್ನ ಜೈಲಿನಲ್ಲೇ ಫಿನಿಶ್ ಮಾಡು ಅಂತ ಸಾಧ್ಯವಾಗ್ಲಿಲ್ಲ ನೋಡಿದ್ಯೇನೋ ಈಗ ಅನ್ಯಾಯವಾಗಿ ಮೂರು ಕೊಲೆ ಮಾಡಬೇಕಾಗಿದೆ ಬಾಸ್ ನೀನೊಬ್ಬ ಇದ್ಯಲ್ವಾ ನೀನೊಂದು ಕೆಲಸ ಮಾಡು ನಾನು ಕಣ್ಣು ಮುಚ್ಕೊಂಡು ಆ ಕಡೆ ತಿರುಗ್ಕೋತೀನಿ ಅವ್ರನ್ನ ಗುಂಡು ಹಾರಿಸಿ ಸೈಲೆಂಟ್ ಆಗಿ ಸಾಯಿಸ್ಬಿಡು ರಾಜ ಯಾಕಾಗ ನೋಡ್ತಿದ್ದೀರಾ ನಿಮ್ ಮೃತ್ಯು ನಿಮ್ ಹತ್ರ ಬಂತು ಅಂತನ ನನ್ನ ತಾಯಿನ ಕೊಂದ ನಿಮ್ಮನ್ನ ನನ್ನ ತಂದೆ ನಿರಪರಾಧಿ ಅಂತ ತೀರ್ಮಾನ ಆಗೋವರೆಗೂ ಅವ್ರನ್ನ ಕೊಲ್ಲದ್ಬೇಡ ಇಲ್ಲ ರಾಜ ನಮ್ಮಮ್ಮ ಹೇಗ್ ಚಿತ್ರ ಹಿಂಸೆ ಪಡ್ತಾ ಸತ್ತ ಅದೇ ರೀತಿ ಇವತ್ತು ಇವರು ಸಾಯ್ಲೇಬೇಕು ಇದೇ ಮಹಾಸುದಿನ
ನನ್ನ ವೈರಿಗಳೆಲ್ಲರೂ ಸಾಯೋ ಮಹಾದಿನ. ಹೇ ಮಿಸ್ಟರ್, ಏನ್ ಒಳ್ಳೆ ಬಾವಲಿ ತರ ನೇತಾಡ್ತಿದ್ಯಾ? ಆರ್ ಯು ಕಂಫರ್ಟಬಲ್? ಯಾಕೆ ಮರಿ ಹೀಗೆ ಒದ್ದಾಡ್ತಿದ್ದಿ? ಓ, ನಿನ್ ಸ್ನೇಹಿತ ಸಾಯ್ತಾನೆ ಅಂತನಾ? ವೃತಾಶ್ರಮ ತಗೋಬೇಡ, ಅವನ ಪಾಲ್ನ ಎಂಬುದು ಆಗ್ಲೇ ಬಂದು ಬಾಗ್ಲಲ್ಲಿ ನಿಂತಿದ್ದಾರೆ. ಅವ್ರು ಬಂದಿರೋದು ನಮ್ಮನ್ನು ಕರ್ಕೊಂಡು ಹೋಗಕ್ಕಲ್ಲ, ನಿನ್ ಕೊನೆಗಳಿಗೆ ಹತ್ರ ಬರ್ತಾ ಇದೆ, ಅದಕ್ಕೆ ಇಷ್ಟು ಮೆರಿತಾ ಇದೀಯಾ? ಸಾವ್ ಎದುರ್ಗೆ ನಿಂತಿದ್ರು ಇಂಥ ಕೊಬ್ಬಿದ್ ಮಾತಾಡ್ತಿಯಲ್ಲ. ಸಾವಿಗೆ ಎದುರು ಹೇಳಿಯಲ್ಲ ನಾನು, ನಿನಗಂತ ಗುಂಡಿಗೆ ಇದ್ರೆ ಬಿಚ್ಚು ನನ್ನ ಕಟ್ಟನ ಬಿಡು, ನಿನ್ನ ಎಂಜಿಲ್ ನಾಯಿಗಳನ್ನ ತಿಳಿಯುತ್ತೆ ನಾನು ಯಾರು ಅಂತ. ಡೇ, ನಿನ್ ಧೈರ್ಯನ ಮೆಚ್ಚಬೇಕಾದ್ರೆ, ಆದ್ರೆ ಸಿಂಹನ ನಾನಾಗೆ ಕರೆದು ಮೈ ಮೇಲೆ ಹಾಕೊಳ್ಳುವಂತ ಮುಟ್ಟಾರ ಅಲ್ಲ. ನಂಗೊತ್ತು ನಿನ್ ಧೀರ ಅಂತ, ಅದಕ್ಕೆ ನಿನ್ನ ಮೋಸದಿಂದ ಹಿಡ್ತಿದ್ದೆ. ಹಲೋ ಬ್ರದರ್, ಯಾಕಾಗ ನೋಡ್ತಿದ್ಯಾ? ಓ, ಹೊಸ ಜಾಗ ಅಂತನಾ? ಹೇಗಿದೆ ನನ್ನ ಸೀಕ್ರೆಟ್ ಅಂಡರ್ ಗ್ರೌಂಡ್? ಬ್ರದರ್, ನೀವ್ ಯಾವ ಐಶ್ವರ್ಯಕ್ಕೋಸ್ಕರ ಬಾಯ್ ಬಾಯ್ ಬಿಡ್ತಿದ್ರು ಅದನ್ನ ಕಣ್ ತುಂಬಾ ನೋಡಿ ಆನಂದವಾಗಿ ಪ್ರಾಣ ಬಿಟ್ಬಿಡಿ. ಜಾನಿ, ಇಂಥ ಭಾಗ್ಯ ನೋಡೋದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಭಾಗದ ದೇವರು ಈ ವಸಂತ್. ಈ ನಿಯತ್ ನಾಯಿಗೆ ನಾನ್ ಸಾಯೋವರೆಗೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕು. ಏಯ್, ಈ ದೊಡ್ಡ ಮನುಷ್ಯನ ಯಾಕೋ ಹಿಡ್ಕೊಂಡಿದ್ರ? ಬಿಡಿ, ಬಿಟ್ಬಿಡ್ರು. ಮಿಸ್ಟರ್ ವಸಂತ್, ನೀನು ಮಾಡಿರೋ ಉಪಕಾರನ ನನ್ನ ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಕೊಡು. ತುಂಬಾ ಕಷ್ಟಪಟ್ಟಿದ್ಯಾ, ರೆಸ್ಟ್. ಜಾನಿ, ಆ ದಾಂಡ್ಗನ್ನ ಬಿಡುಗಡೆ ಮಾಡಿಸ್ಬಿಡು. ಅತ್ತ ಸ್ವರ್ಗಾನೂ ಇಲ್ಲದೆ ಇತ್ತ ನೆಲಾನೂ ಸಿಗದೆ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾನೆ. ನಾವು ಯಾರಿಗೂ ಹಿಂಸೆ ಕೊಡಬಾರ್ದು. ಪಾಪ, ಆ ಹಗ್ಗನ ಕಟ್ ಮಾಡಿಸು, ಅವನು ನಮ್ಮ ವಸಂತಾರಿನ ಹಿಡ್ಕೊಂಡು ಹೋಗ್ಲಿ. ಒಬ್ಬ ಸ್ನೇಹಿತನ ಉಳಿಸೋದಕ್ಕೋಸ್ಕರ ಇನ್ನೊಬ್ನು ಆಪತ್ನ ಸಿಕ್ಕಾಕೊಂಡ. ಇಂತ ಅಪೂರ್ವವಾದ ಹಬ್ಬಕ್ಕೋಸ್ಕರ ತಾನೇ ನಾನು ಇಷ್ಟನ್ನು ಕಷ್ಟಪಟ್ಟಿದ್ದು. ಸಾಯೋದಕ್ ಮುಂಚೆ ಇವ್ರಿಗೆಲ್ಲ ಖುಷಿ ಮಾಡ್ತೀನಿ.